श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम्। नारायणं गुणैस्सर्वैरुदीर्णं दोषवर्जितं ज्ञेयं गम्यं गुरुश्चापि नत्वा सूत्रार्थ उच्यते भवति यदनुभावादिडमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च पापावली पाटनपट्पवङ्गः श्रीपाणिपद्मार्चितजानुजङ्गः गोपालबालः कृपया स्वयं नः श्रीपाण्डुरङ्गो भवतु प्रसन्नः। नारायणं नमस्तेस्तु नाम मुद्राङ्कितं नरं नरं वृञ्जन्ति पापानि दरिद्रमयोषितः द्रव्यं कर्म च कालश्च स्वभावो जीव एव च यदनुग्रहतः सन्ति न सन्ति यदुपेक्षया मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत्। नौमिन्यायसुधादिकृज्जय मुनीन् श्रीपादरसन्मणीन् व्यासार्यान् विभिदागमद्विविहरान् श्रीवादिराजानपि वन्दे हंसवरान् रघुत्तमगुरून् वैदध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विभुदाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चाषड्वर्षपूजकान् सत्यप्रमोदतीर्थार्यान् नौमिन्यायसुधारतान् समाश्रयेद्गुरुं भक्त्या महाविश्वासपूर्वकं निक्षिपेत् सर्वभारांश्च गुरो श्रीपादपङ्कजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः हरिः ओम्। ನಿನ್ನೆಯವರೆಗೆ ಏಳು ಮಂತ್ರದವರೆಗೆ ಪುರುಷ ಸೂಕ್ತವಾಗಿದೆ. ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಪುರುಷಂ ಜಾತಮಗ್ರತಃ ತೇನ ದೇವಾ ಅಯಜಂತ ಸಾಧ್ಯಾ ಋಷಯಶ್ಚ ಏ. ಯಜ್ಞಮನ್ನ ಮಾಡಬೇಕಾದರೆ ಯಾರು ಯಜ್ಞಕಾರಿಗಳು ಅಂತ ಪರಮಾತ್ಮನ ಗ್ರಂಥ ತಿಳಿಸಿಕೊಡ್ತಾ ಇದೆ. ಅಂತಹ ಪರಮಾತ್ಮನ ಗ್ರಂಥ ತಿಳಿಸಿಕೊಡಬೇಕಾದರೆ ತಸ್ಮಾದ್ಯಜ್ಞಾ ಸರ್ವಹುತಃ ಸಂಭೃತಂ ಪೃಷತಾಜ್ಯಂ ಪಶೂಸ್ತಾಂಶ್ಚಕ್ರೆ ವಾಯವ್ಯಾನಾರಣ್ಯಾನ್ ಗ್ರಾಮ್ಯಾಶ್ಚ ಏ. ಇಲ್ಲಿ ಹೇಳ್ತಾ ಇದ್ದಾರೆ ಅಸ್ಮಾತ್ ತಸ್ಮಾತ್ ಯಜ್ಞಾತ್ ಆ ಯಜ್ಞ ಪುರುಷನಿಂದ ಸರ್ವಹುತಃ ಎಲ್ಲವನ್ನು ಯಾರಿಗಾಗಿ ಹೋಮದ ಪೂರ್ವಕವನ್ನು ಸಮರ್ಪಣೆಯನ್ನು ಮಾಡಲಾಗತ್ತೋ ಅಂತಹ ಸಂಭೃತಂ ಉತ್ಪನ್ನವಾಯಿತು ಬೃಷ ದಾಜ್ಯಂ ಮೊಸರು ಬೆರೆಸಿದ ತುಪ್ಪ ಪಶೂನ್ ಪಶುಗಳನ್ನು ತಾನ್ ಪ್ರಸಿದ್ಧಳಾದ ಚಕ್ರೆ ಕಲ್ಪಿಸಿದನು ವಾಯುವ್ಯಾನ್ ವಾಯುದೇವರ ಅವತಾರವಾದ ಆರಣ್ಯಾನ್ ಕಾಡಿನಲ್ಲಿರುವ ಗ್ರಾಮ್ಯಾಹ ಎಲ್ಲ ಜನರು ನಾಡಿನಲ್ಲಿರುವ ಜನರು ಚ ಮತ್ತು ಏ ಯಾವುದು ಯಾವ ಅಗ್ನಿಯಲ್ಲಿ ಈ ಎಲ್ಲವನ್ನು ಹೋಮವನ್ನು ಮಾಡುವಾಗ ಅಂತಹ ಯಜ್ಞ ನಾರಾಯಣನಿಂದಲೇ ಈ ಚೇತನಾಚೇತನಗಳ ಸೃಷ್ಟಿಯಾಯಿತು. ನಾವು ಮೊನ್ನೆ ತಿಳ್ಕೊಂಡ್ವಿ ಬ್ರಾಹ್ಮಣೋ ಮುಖ ಆಸೀತ್ ಬ್ರಾಹ್ಮಣ ಮುಖದಿಂದ ಬ್ರಾಹ್ಮಣನು ಹೇಗೆ ಹುಟ್ಟುತ್ತಾನೆ ಅಂದರೆ
ಪರಮಾತ್ಮನ ಮುಖದಿಂದ ಹುಡ್ತಾನಂತೆ. ಕ್ಷತ್ರಿಯರು ಎಲ್ಲರೂ ಪರಮಾತ್ಮನ ಪಾದದಿಂದ ಗಂಗಾದೇವಿ ಈ ತರಹದ ಜಾತಿಗಳು ಹುಟ್ಟತ್ತೆ. ಯಾಕೆ ನಾವು ಯಾರೇ ಕೇಳಿದಾಗ ಜಾತಿ ಕೆಲವರು ಹೇಳ್ತಿರ್ತಾರೆ, ಏನು ಜಾತಿಗಳೆಲ್ಲ ನಾವು ಮಾಡಿಕೊಂಡಿದ್ದು, ಮನುಷ್ಯ ಜಾತಿ ಒಂದು ಆದರೆ ವರ್ಣಗಳು ಬೇರೆ ಬೇರೆ. ಪರಮಾತ್ಮನ ಮುಖಗಳು ಕಾಲು ಒಂದೊಂದು ಇಂದ್ರಿಯಗಳಿಂದ ನಮಗೆ ಅವನ ಬಣ್ಣಗಳನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ ಭಗವಂತ. ಇದರಲ್ಲಿ ಯಾರು ಶ್ರೇಷ್ಠತಮರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಥಂತ್ವಾಮ ಸಮಾಚಾರಃ ಪಾಪ ಪ್ರಸಮ ಭೂರುಹಃ ಅರ್ಚಯಾಮಿ ದಯಾ ಸಿಂಧೋ ಪಾಹಿಮಾಂ ಶರಣಾಗತಂ. ಈ ಪಾಠದಲ್ಲಿ ನಾವು ಕೇಳಬೇಕಾದದ್ದು, ಶುದ್ಧವಾದ ಆಚಾರವಿಲ್ಲದ ಪಾಪದ ಮೂಲಕ ಭೂಮಿಯಲ್ಲಿ ಜನಿಸಿದ ನಾನು ನಿನ್ನನ್ನು ಹೇಗೆ ಅರ್ಚಿಸಲಿ ಎಂದ ಯಾರು ಅನ್ಕೊಳ್ತಾರೋ ಅಂಥವರು ಶ್ರೇಷ್ಠತಮರು. ಯಾಕೆ ಅಂದರೆ, ಯಾವಾಗಲೂ ಯಾರು ದೊಡ್ಡ ಗ್ರಂಥಗಳನ್ನು ಬರೆದು ಯಾವಾಗಲೂ ಜಪ ಕ್ರಮದಿಗಳನ್ನು ಮಾಡ್ತಾ ಅವರ ಯಜ್ಞ ಕಾರ್ಯಗಳನ್ನು ಸಾಧಿಸಿಕೊಳ್ತಾ, ಯಜ್ಞ ಪರಮಾತ್ಮನನ್ನು ಮನೆಯಲ್ಲಿ ಇಟ್ಟು ಭಗವಂತನ ಪೂಜೆಯನ್ನು ಯಾರು ಮಾಡ್ತಾರೋ ಅಂಥವರು ನನಗೇನು ಬರೋದಿಲ್ಲ ಅಂತ ಸಾಮಾನ್ಯವಾಗಿ ಹೇಳಿಬಿಡ್ತಾರೆ. ಅಂಥವರೇ ಜ್ಞಾನಿಗಳು. ಯಾರು ನನಗೆಲ್ಲವೂ ಬರುತ್ತೆ ನನಗೆಲ್ಲವೂ ಬರುತ್ತೆ ಅಂತ ಯಾರು ಹೇಳ್ಕೊಳ್ತಾ ಇರ್ತಾರೋ ಅಂಥವ್ರಿಗೆ ಏನೂ ಬರುತ್ತಿರಲಿಲ್ಲ. ಹಾಗಾಗಿ ಹೇಳ್ತಾರೆ ಭಗವಂತ, ಭಗವಂತನ ಗ್ರಂಥದಲ್ಲಿ ತಿಳಿಸ್ಕೊಡ್ತಾರೆ, ತಸ್ಮಾತ್ ಯಜ್ಞಾತ್ ಸರ್ವಹುತಃ ಸಂವೃತಂ ಪೃಷದಾದ್ಯಂ. ಇಲ್ಲಿ ಚೇತನಾಚೇತನಗಳು ಎಂದರೆ ಏನು? ಹಾಲು ಮೊಸರು ಚೇತನಾಚೇತನಗಳು ಅಂತ ದೃಷ್ಟಾಂತವನ್ನು ಹೇಳಲಾಗುತ್ತದೆ. ಯಾಕೆ ಅಂತಂದರೆ ಹೇಳ್ತಾರೆ, ಏನು ಇಲ್ಲ, ಇವರೇ ಶ್ರೇಷ್ಠರು, ಬ್ರಾಹ್ಮಣರೇ ಶ್ರೇಷ್ಠರು, ಬ್ರಾಹ್ಮಣರು ಪರಮಾತ್ಮನ ಮುಖದಿಂದ ಹುಟ್ಟಿದ್ದಾರೆ ಹಾಗಾಗಿ ಶ್ರೇಷ್ಠರು, ಅವರು ಪುಣ್ಯವನ್ನು ಮಾಡಿರ್ತಾರೆ. ಯಾಕೆ ಪರಮಾತ್ಮನ ಮುಖ ಇಲ್ಲ ಅಂದರೆ ಗುಣಗಳು ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಕಾರಣದಿಂದ ಪರಮಾತ್ಮನ ಮುಖದಿಂದ ಹುಟ್ಟಿರತಕ್ಕಂತಹ ಬ್ರಾಹ್ಮಣ ಎಂಬ ವರ್ಣ ಅದು ಶ್ರೇಷ್ಠವಾದದ್ದು. ಯಾರು ನಾವೇ ಮಾಡಿಕೊಂಡಿದ್ದು, ಜಾತಿ ಮತ ಎಲ್ಲ ನಾವು ಮಾಡಿಕೊಂಡಿದ್ದು ಅಂತ ಯಾರು ಹೇಳ್ತಾರೋ ಅಂಥವರಿಗೆ ಈ ಪ್ರಶ್ನೆಯನ್ನು ಕೊಡಲಾಗುತ್ತದೆ, ಉತ್ತರವನ್ನು ಕೊಡಲಾಗುತ್ತದೆ. ತಸ್ಮಾತ್ ಯಜ್ಞಾ ಸರ್ವಹುತಃ ಸಂವೃತಂ ಪೃಷದಾದ್ಯಂ ಪಶುತಾಶ್ಚಕ್ರೆ ವಾಯವ್ಯಾನ ಆರಣ್ಯಾನ್ ಗ್ರಾಮ್ಯಾಶ್ಚ ಏ. ಹಾಗಾಗಿ ಈ ಮೂಲಕವಾಗಿ ನಾವು ತಿಳಿಯಬೇಕಾದದ್ದು, ಯಾವ ಅಗ್ನಿಯಲ್ಲಿ ಈ ಎಲ್ಲವನ್ನು ಸ್ವೀಕರಿಸಿ ಹೋಮವನ್ನು ಹಾಕಲಾಗುತ್ತದೋ ಅಂತಹ ಯಜ್ಞ ಪುರುಷನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನಿಂದಲೇ ಈ ಚೇತನಾಚೇತನಗಳ ಸೃಷ್ಟಿಯಾಯಿತು. ಈ ಚೇತನಾಚೇತನಗಳು ಅಂದರೆ ಏನು? ಅದಕ್ಕೆ ದೃಷ್ಟಾಂತಪೂರ್ವಕವಾಗಿ ಹೇಳ್ತಾರೆ ಹಾಲು ಮೊಸರು ಅಂತ. ಚೇತನಾಚೇತನಗಳು ಹಾಲು ಮೊಸರು, ಲಕ್ಷ್ಮೀದೇವಿ, ಎಲ್ಲ ದೇವತೆಗಳು. ಆದರೆ ಇಲ್ಲಿ ವಾಯುದೇವರು ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಏನು ಮಾಡಲಿಕ್ಕೂ ಸಾಧ್ಯವಾಗೋದಿಲ್ಲ. ಹಾಗಾಗಿ ವಾಯುದೇವರು ನಮಗೆ ಮುಖ್ಯ ಕಾರಣರು. ಹಾಗಾಗಿ ವಿಜ್ಞಾಪನಮಿದಂ ದೇವ ಶೃಣುತ್ವ ಪುರುಷೋತ್ತಮ ನರನಾರಾಯಣಾಭ್ಯಾಂ ಚ ಶ್ವೇತದ್ವೀಪ ನಿವಾಸಿಭಿ ನಾರದಾಧ್ಯೇರ್ ಮುನಿಗಣೈ ಸನಕಾಧ್ಯೈಶ್ಚ ಯೋಗಿಭಿ ಬ್ರಹ್ಮೇಶ್ಚಾಧ್ಯೈ ಸುರಗಣೈ ಪಂಚಕಾಲ ಪರಾಯಣೈ ಪೂಜ್ಯಸೇ ಪುಂಡರೀಕಾಕ್ಷ ದಿವ್ಯೈ ಮಂತ್ರೈರ್ ಮಹಾತ್ಮಭಿ. ಭಗವಂತನ ಗುಣಗಳನ್ನು ತಿಳಿಸಬೇಕಾದರೆ ಬ್ರಹ್ಮದೇವರು ಪೂಜೆಯನ್ನು ಮಾಡಬೇಕಾದರೆ ಎಷ್ಟೆಷ್ಟು ಅನುಸಂಧಾನಗಳು ಬೇಕು ನಮ್ಮಲ್ಲಿ. ಪೂಜೆಯನ್ನು ನಾವು ಬರೀ ನೀರು ಹಾಕಿಬಿಟ್ರೆ ನಾವು ಪೂಜೆ ಅಂತ ಅಂದ್ಕೊಂಡ್ಬಿಡ್ತೇವೆ. ನಾವೆಲ್ಲ ಅಂಧ ತಮಸ್ಸಿನರು, ನಾವೆಲ್ಲ ಪಾಪಿಷ್ಠರು. ಏ ನಾನು ಇವತ್ತು ಪೂಜೆಯನ್ನು ಮಾಡಿದೆ, 10 ಮಂದಿಗೆ ಹೇಳ್ತೀವಿ ನಾನು ಒಂದು ಸ್ವಲ್ಪ ಏನೋ ಒಂದು ನೀರು ಹಾಕಿರ್ತೇನೆ, ಇವತ್ತು ನನ್ನ ಮನೇಲಿ ಪೂಜೆ ಮಾಡಿಕೊಂಡೆ ಎಂದು ಮಾಡ್ತಿರೋದಿಲ್ಲ. ಇವತ್ತು ನಾನು ಪೂಜೆ ಮಾಡಿದರೆ ದೊಡ್ಡಾಗಿ ಗೋಪಿಚಂದನ ಅಂಗಾರಾಕ್ಷಂತಿಯನ್ನು ಹಚ್ಚಿಕೊಂಡು ನಾವು ಸಮಾಜದಲ್ಲಿ ಹೋಗಿಬಿಡ್ತೇವೆ. ಅಂಥವರಿಗೆ ಈ ಪ್ರಶ್ನೆಯನ್ನು ಭಗವಂತ ಉತ್ತರವನ್ನು ಕೊಡ್ತಾನೆ, ಬ್ರಹ್ಮದೇವರು ಉತ್ತರವನ್ನು ಕೊಡ್ತಾರೆ. ನಾರದಾದ್ಯೈರ್ ಮುನಿಗಣೈ ಸನಕಾದ್ಯೈಶ್ಚ ಯೋಗಿಭಿ ಬ್ರಹ್ಮೇಶಾದ್ಯೈ ಸುರಗಣೈ ಪಂಚಕಾಲ ಪರಾಯಣೈ ಪೂಜ್ಯಸೇ ಪುಂಡರೀಕಾಕ್ಷ ದಿವ್ಯೈ ಮಂತ್ರೈರ್ ಮಹಾತ್ಮಭಿ. 2-3 ಸರ್ವೋತ್ತಮನು ಕ್ರೀಡಾದಿ ಗುಣಗಣ ಸಂಪನ್ನನಾದ ಆ ಪರಮಾತ್ಮನ ಕಮಲದಂತೆ ಅರಳಿದ ಕಂಗಳುಳ್ಳವನು ಆದ ಶ್ರೀಹರಿಯೇ,
ನಮ್ಮ ವಿಜ್ಞಾಪನೆಯನ್ನು ಆಲಿಸು. ನನ್ನ ನಾನು ಏನು ನಿನಗೆ ಬೇಡ್ಕೊಳ್ತೀನೋ ಅದನ್ನು ಶ್ರೇಷ್ಠತಮದಿಂದ ನಮಗೆ ತಲುಪಿಸು ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ. ಏನು, ಶ್ವೇತದ್ವೀಪದಲ್ಲಿ ವಾಸಿಸುವ ನರನಾರಾಯಣರಿಂದ, ನಾರದರೇ ಮೊದಲಾದ ಮುನಿಶ್ರೇಷ್ಠರಿಂದ, ಸನಕ ಸನಂದರೇ ಮೊದಲಾದ ಜ್ಞಾನಯೋಗಗಳಿಂದ, ಬ್ರಹ್ಮರುದ್ರಾದಿ ದೇವತೆಗಳಿಂದ, ಹಾಗೂ ಆಯಾ ಕಾಲ ಧರ್ಮಕ್ಕನುಗುಣವಾದ ಉಪಾಸನೆ ಮಾಡುವ ದೇವ ಋಷಿಗಳಿಂದ. ಯಾರು ಉಪಾಸನೆಯನ್ನು ಮಾಡ್ತಾರೆ? ಇಲ್ಲಿ ಋಷಿಗಳು ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಏನು ಏನು ಉಪಾಸನೆ? ಬೃಹತಿ ಸಹಸ್ರಯಾಗ, ಅಶ್ವಮೇಧ ಯಾಗಾದಿಗಳನ್ನು ಋಷಿಗಳು ಉಪವಾಸನೆ ಮಾಡ್ತಾ ಇದ್ದಾರೆ. ಉಪಾಸನೆಯನ್ನು ಮಾಡಬೇಕಾದರೆ, ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದರೆ ದೇವ ಋಷಿಗಳಿಂದ ಅಪೌರುಷೇಯವಾದ ವೇದ ಮಂತ್ರಗಳಿಂದ ಪೂಜಿತನಾಗಿರುವಿ. ಯಾವ ವೇದ ಮಂತ್ರ? ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ. ದೇವರ ಮಂತ್ರ, ಯಜ್ಞಕ್ಕೆ ಬೇಕಾದ ಮಂತ್ರ ವೇದ. ಆ ವೇದ ಮಂತ್ರ ಯಜ್ಞಕ್ಕೆ ಬೇಕಾದದ್ದು. ಹಾಗಾಗಿ ಇಂತಹ ಒಂದು ಪುರುಷ ಸೂಕ್ತವನ್ನು ವೇದ ನಮಗೆ ಹೇಳಿಕೊಡ್ತಾ ಇದೆ. ಇದರ ಅರ್ಥವನ್ನು ನಾವು ತಿಳ್ಕೊಳ್ಳಬೇಕಾದದ್ದು ಅಷ್ಟೇ. ಏನು? ಶುದ್ಧವಾದ ಆಚಾರ ವಿಚಾರದಿಂದ ನಾವು ಮಾಡಬೇಕು. ಏ ಇಲ್ಲ, ನನಗೆ ಮಡಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ, ಮಡಿಯನ್ನು ತಕ್ಕ ಮಟ್ಟಿಗೆ ಮಾಡು, ಆದರೆ ದೇವರ ಪೂಜೆಯನ್ನು ಬಿಡಬೇಡ. ಮಡಿ ಯಾಕೆ ಮಾಡಬೇಕು? ನಿನ್ನ ಮನಸ್ಸು ಶುದ್ಧಿಗಾಗಿ ಮಡಿಯನ್ನು ಮಾಡಬೇಕು. ಮಡಿ ಅಂದರೆ ಏನು? ಮಡಿ ಅಂದರೆ ಏನು? ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ಸಂತಪ್ತ ದೇಹಿ ನಂ ಪಾಲಯ ಸುದೃಶಾದೇವ ತವ ಕಾರುಣ್ಯ ಗರ್ಭಯ. ಹುಟ್ಟು ಮರಣ ರೋಗ ರುಜಿಗಳು ದುಃಖಾನುಗಳಿಂದ ಭಯವಾಗಿರ್ತಕ್ಕಂತಹ ಏನು ರೋಗಗಳಿರುತ್ತೋ ಅಂತಹ ರೋಗಗಳಿಂದ ಪೀಡಿತನಾದ ನಾನು ಅಂಜಿರುವ ನಾನು ಮಡಿಯನ್ನು ಮಾಡೋದಿಲ್ಲ. ಯಾಕೆ? ನಮ್ಮ ಮನಸ್ಸು ಶುದ್ಧಿಯಾಗಬೇಕಾದರೆ ದೇವರ ನಾಮಸ್ಮರಣೆ ನಮ್ಮ ಮಾಡಬೇಕು. ಮೊಟ್ಟ ಮಡಿಯಾಗಬೇಕು ಅಂದರೆ ಏನು? ಗಾಯತ್ರಿ ಜಪ ಎಂಬ ಮಡಿಯಂತಹ ಶಬ್ದ, ಆ ಶಬ್ದ ಉಚ್ಚಾರಣೆ ನಾವು ಮಾಡಿಬಿಟ್ರೆ ನಾವು ಮಡಿಯಾಗಿ ಬಿಡುತ್ತೇವೆ. ಸಂಧ್ಯಾ ವಂದನೆ ಮಾಡಿಬಿಟ್ರೆ ನಾವು ಮಡಿಯಾಗಿಬಿಡುತ್ತೇವೆ. ಹಾಗಾಗಿ ಚತಃಪಂಚ ನವವ್ಯೂಹ ದಶದ್ವಾದಶ ಮೂರ್ತೆಯೇ ಪ್ರಧಾನ ಪುರುಷೇಶಾಯ ನಮ ನಮಸ್ತೆ ಚತುರಾತ್ಮನಿ ಜಿತಂತೆ ಸ್ತೃತದಲ್ಲಿ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸೃಷ್ಟಿಯ ಆರಂಭದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ನಾರಾಯಣ ಎಂಬ ನಾಲ್ಕು ರೂಪ ಧರಿಸಿರುವ ಕೃದ್ಧೋಲ್ಕ ಮೊದಲಾದ ಐದು ರೂಪಗಳುಳ್ಳ ನಾರಾಯಣನ, ಪರಬ್ರಹ್ಮ ಇತ್ಯಾದಿ ಒಂಬತ್ತು ಮತ್ತು ಮತ್ಸ್ಯ ಕುರ್ಮಾದಿ ಹತ್ತು ರೂಪಗಳುಳ್ಳ ಧರಿಸಿದ, ಕೇಶವಾದಿ ಹನ್ನೆರಡು ರೂಪಗಳನ್ನು ಧರಿಸಿದ, ಸಿರಿದೇವಿ ಹಾಗೂ ಚತುರ್ಮುಖನೇ ಮೊದಲಾದ ಒಡೆಯನಾದ ಎಲ್ಲ ಯಜ್ಞ ಪುರುಷ ಪರಮಾತ್ಮನ ವಾಯುದೇವರು ಅಂತರ್ಯಾಮಿಯಾಗಿದ್ದಾರೆ. ಎಲ್ಲ ದೇವತೆಗಳು ಕೂಡ ವಾಯುದೇವರಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಂಥವರು ಜ್ಞಾನವನ್ನು ನಮಗೆ ತಂದುಕೊಡ್ತಾರೆ. ಇಲ್ಲಿ ಮಡಿ ಅಂತನ್ನು ಹೇಳುವ ಶಬ್ದ, ಅರ್ಥಾತ್ ಮಡಿ ಅಂದರೆ ಏನು? ಗಾಯತ್ರಿ ಜಪ. ಅಂತಹ ಶುದ್ಧವಾದ ಮಂತ್ರವನ್ನು ನಾವು ಪಠನೆಯನ್ನು ಮಾಡಿದರೆ, ಯತ್ಪುರುಷೇಣ ಹವಿಷಾ ದೇವ ಯಜ್ಞಮತನ್ಮತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮ ಶರದವಿ ತಸ್ಮಾತ್ ಯಜ್ಞಾಸ್ಸರ್ವಹುತಃ ಸಂಪೃತಂ ಪೃಷದಾಜ್ಯಂ ಪಶುಂಸ್ತಾಂ ಚಕ್ರೇ ವಾಯವ್ಯಾನ್ ಅರಣ್ಯಾನ್ ಗ್ರಾಮ್ಯಾಶ್ಚ ಏ ಎಂಬ ತಿಳಿಸಿಕೊಡಲಾಗುತ್ತದೆ ಪಾಠ. ಹಾಗಾಗಿ ಇಂತಹ ಅನೇಕ ರೀತಿಯಿಂದ ಭಗವಂತನ ಗುಣಗಳನ್ನು ನಾವು ತಿಳ್ಕೊಳ್ಬೇಕಾದರೆ ಹೇಳ್ತಾನೆ, ನಿತ್ಯವಾದ ಜ್ಞಾನ ಐಶ್ವರ್ಯ ಮೊದಲಾದ ಗುಣಸಂಪನ್ನನಾದ ನಂದನೇ ಮೊದಲಾದ ಗೋಪರದಿಂದ ಆರಾಧ್ಯನಾದ ಕೃಷ್ಣ, ಗೋಪರದಿಂದ ಆರಾಧ್ಯನಾದ ನಿರ್ವಿಕಾರನಾದ ಬ್ರಹ್ಮರುದ್ರಾದಿ ದೇವತೆಗಳ ಎಲ್ಲ ಕಾರ್ಯಗಳ ಪ್ರೇರಣೆನಾದ ನಿನಗೆ ನಮಸ್ಕಾರಗಳು ಬ್ರಹ್ಮದೇವರು ಹೇಳ್ತಾರಂತೆ. ಹಾಗಾಗಿ ಒಂದೊಂದು ನಾವು ಮಾಡಬೇಕಾದರೂ ಕೂಡ ಭಗವಂತನಿಗೆ ಬ್ರಾಹ್ಮಣಿಗೆ ನಾವು ನಮಸ್ಕಾರವನ್ನು ಮಾಡಬೇಕಾದ ಪ್ರತೀತಿ ನಿಯಮ ಶಾಸ್ತ್ರ. ಹಾಗಾಗಿ ಇಲ್ಲಿ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಯದರ್ಚನಂ ತತ್ಕಂತವ್ಯಂ ಪ್ರಪನ್ನಾನಮಪರಾಧ ಸಹೋಯಸಿ. ಮಂತ್ರಶುದ್ಧಿ ತಂತ್ರಶುದ್ಧಿ ಇಲ್ಲದ, ಭಕ್ತಿ ಇಲ್ಲದ ನನ್ನ ಪೂಜೆಯನ್ನು ಪ್ರಹಸವನ್ನು ಕ್ಷಮಿಸು. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ತಸ್ಮಾದ್ಯಜ್ಞಾ ಸರ್ವಹುತರು ಚಸ್ಸಾಮಾ ನಿಜಗ್ನಿರೆ
छन्दांसि जग्निरे तस्माज्जदुस्तस्मादजायत तस्मादश्वा अजायन्त एकेचो भयादतः। ಯಾವ ಬ್ರಾಹ್ಮಣನು ಯಾವ ದೇವರ ಶಿಷ್ಯನು ಭಗವಂತನ ಶಿಷ್ಯನು ಪ್ರಾಣದೇವರ ಶ್ರೀಮದ ಆಚಾರ್ಯರ ಪ್ರತಿಯೊಂದು ಶಾಸ್ತ್ರವನ್ನು ತಿಳಿದುಕೊಂಡಿರತಕ್ಕಂತಹ ಭಗವಂತನ ಭಕ್ತನು ಅವನು ಪೂಜೆಯನ್ನು ಮಾಡಬೇಕಾದರೆ ಅಲ್ಪ ಸಮಯದಲ್ಲಿ ಯಾವ ಶ್ರದ್ಧೆಗಳು ಇಲ್ಲದೆ ನಮ್ಮ ಭಕ್ತಿಗಳು ಇಲ್ಲದೆ ಶ್ಲೋಕವನ್ನು ಅರ್ಥವನ್ನು ತಿಳ್ಕೊಳ್ಳದೆ ನಾವು ಮುಂದೆ ಹೋಗಿಬಿಡುತ್ತೇವೆ। ಅಂಥವರಿಗೆ ಬ್ರಹ್ಮದೇವರು ಹೇಳುತ್ತಾರೆ, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಯದರ್ಚನ। ಯಾಕೆ ನಾವು ದೇವರ ಪೂಜೆಯ ದೇವರನ್ನ ಅಭಿಷೇಕವನ್ನು ಮಾಡ್ತಾ ಇದ್ದೇವೆ, ದೇವರ ಅಭಿಷೇಕವನ್ನು ಮಾಡಬೇಕಾದ್ರೆ ಮೊನ್ನೆ ದಿವಸ ನಾವು ಹೇಳಿದ್ವಿ ದೇವರ ಅಭಿಷೇಕವನ್ನು ಮಾಡಬೇಕಾದರೆ ಯಾವುದೋ ಒಂದು ಫೋನ್ ಬರುತ್ತೆ, ಏನೋ ಒಂದು ಕೆಲಸ ಅಡಚಣೆ ಇರುತ್ತೆ, ಅವರಿಗೂ ಅನುಕೂಲವಾಗಿರುತ್ತೆ, ಅವರಿಗೂ ಕಷ್ಟಗಳಿರುತ್ತೆ, ಅಂತಹ ಸಮಯದಲ್ಲಿ ಹೇಗೆ ಭಗವಂತನನ್ನು ನಂಬೋದು ಅಂತ ಕೆಲವರು ಪ್ರಶ್ನೆಯನ್ನು ಮಾಡಿದಾಗ ಅಂಥವರಿಗೆ ಇದು ಸರಿಸಾಟಿ ಇದ್ದದ್ದು। ಅದಕ್ಕಾಗಿ ಬ್ರಹ್ಮದೇವರು ಉತ್ತರವನ್ನು ಕೊಡ್ತಾರೆ, ಏನು ಕ್ಷಮಾಪಣೆ ಅನ್ನೋದು ಯಾವಾಗಲೂ ಇರೋದಿಲ್ಲ, ಆದರೆ ಭಗವಂತನಲ್ಲಿ ನಾವು ಕ್ಷಮ್ಯತಾಂ ಕ್ಷಮ್ಯತಾಂ ಅಂಥೇಳಿ ನಾವು ಕ್ಷಮಾಪಣೆಯನ್ನು ಮಾಡು, ಕ್ಷಮಿಸು ಕ್ಷಮಿಸು ಅಂತ ಹೇಳಿ ಕ್ಷಣ ಕ್ಷಣಕ್ಕೂ ನಾವು ಭಗವಂತನಲ್ಲಿ ನಾವು ಕೇಳ್ಕೊಳ್ಬೇಕಾದಂತಹ ವಿಷಯ ಆದ ಹಾಗಾಗಿ ಜಿದಂತೆಯ ಸ್ತೋತ್ರದಲ್ಲಿ ಹೇಳ್ತಾರೆ, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಯದರ್ಚನಂ ತತ್ಕ್ಷಂತವ್ಯಂ ಪ್ರಪನ್ನಾನ ಅಪರಾಧ ಸಹೋಯಸಿ। ಮಂತ್ರಶುದ್ಧಿ ಇರಬೇಕು, ತಂತ್ರಶುದ್ಧಿ ಇಲ್ಲದ ಭಕ್ತಿ ಇಲ್ಲದ ನನ್ನ ಪೂಜೆಯನ್ನು ಯಾರು ಮಾಡ್ತಾರೋ ಅಂಥವರಿಗೆ ಕ್ಷಮಿಸು, ಶರಣಾಗತನಾದವನ ಅಪರಾಧವನ್ನು ಸಹಿಸುವವರಲ್ಲಿ ನೀನು ಅಗ್ರಗಣ್ಯ ಎಂದು ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾರೆ ಎಷ್ಟು ಸುಂದರವಾಗಿ। ದೇವತೆಗಳು ಬ್ರಹ್ಮದೇವರೇ ಈ ತರಹದ ಮಾತುಗಳನ್ನು ಹೇಳಬೇಕಾದರೆ, ಚತುರ್ಮುಖ ಬ್ರಹ್ಮದೇವರೇ ಈ ತರಹದ ಮಾತುಗಳನ್ನು ಹೇಳಬೇಕಾದರೆ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣವೇದ ಎಲ್ಲವನ್ನ ತಿಳ್ಕೊಂಡಿರತಕ್ಕಂತಹ ಬ್ರಹ್ಮದೇವರೇ ಈ ಮಾತವನ್ನು ಹೇಳಬೇಕಾದರೆ, ಉಪನಿಷತ್ತುಗಳನ್ನು ತಿಳ್ಕೊಂಡಿರತಕ್ಕಂತಹ ಬ್ರಹ್ಮದೇವರು ವಾಯುದೇವರು ಇಂದ್ರದೇವರು ಎಲ್ಲವೂ ದೇವತೆಗಳು ಹೇಳಬೇಕಾದರೆ ಎಲ್ಲರೂ ದೇವತೆಗಳು ಹೇಳಬೇಕಾದರೆ ಇನ್ನು ನಾವು ಎಲ್ಲಿ ಅಂಧ ತಪಸ್ಸಿಗರು ನಾವು। ಹಾಗಾಗಿ ಪರಮಾತ್ಮನನ್ನು ಸ್ತೋತ್ರವನ್ನು ಮಾಡಬೇಕಾದರೆ, ಪರಮಾತ್ಮನನ್ನು ಪಾರಾಯಣವನ್ನು ಮಾಡಬೇಕಾದರೆ ಯಸ್ಮಾದಶ್ವ ಅಜಾಯಂತ ಏಕೇಚೋ ಭಯಾದತಃ ಗಾವೋಹಜಗ್ನಿರೇ ತಸ್ಮಾ ಜಾತ ಅಜಾವಯ ಎಂಬ ಈ 10 ಮಂತ್ರಗಳವರೆಗೆ ಪಾಠವು ಹೇಳಲಾಗುತ್ತದೆ। ಹಾಗಾಗಿ ಏನು ಲಕ್ಷ್ಮೀದೇವಿಯುಗಳಿಂದ ಶ್ರೀಭೂದುರ್ಗಾ ಎಂಬ 3 ರೂಪಗಳಿಂದ ತೊಡೆಯ ಮೇಲೆ ಕುಳಿತ ಸೊಂಟವನ್ನು ಬಳಸಿದ ಎದೆಯನ್ನು ಆಸರೆ ಪಡೆದ ಶ್ರೀಹರಿಯ ಹೀಗೆ 4 ರೂಪಗಳು ಇರುವ ಸಿರಿದೇವಿಯೊಂದಿಗೆ ವಿಹರಿಸುವ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಷಗ್ಗುಣ್ಯ ಗ್ರಂಥದಿಂದ ಚೆನ್ನಾಗಿ ವ್ಯಕ್ತನಾಗುವ ಚತುರ್ಮೂರ್ತಿಯಾಗಿದ ಭಗವಂತನು ಆ ಭಗವಂತನ ಮಗನಾದ ಬ್ರಹ್ಮದೇವರು ಹರಿಯೇ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ, ಯಾಕೆ ಕರ್ಮಣ ಮನಸಾವಾಚ ಯಾಚೇಷ್ಠಾ ಮಮ ನಿತ್ಯಶಃ ಕೇಶವಾರಾಧನೆ ಸಹಸ್ಯ ಜನ್ಮ ಜನ್ಮಾಂತರೇಶ್ವಪಿ। ಮನೋವಾಕ್ಕಾಯಗಳಿಂದ ನಾನು ನಡೆಸುವ ಎಲ್ಲ ಕಾರ್ಯಗಳು ಜನ್ಮ ಜನ್ಮಾಂತರದಲ್ಲೂ ನಿನ್ನ ಪೂಜೆಯಾಗಲಿ ಅಂತ ಹೇಳಿ ಅನುಸಂಧಾನಪೂರ್ವಕವಾಗಿ ನಾವು ಮಾಡಬೇಕಾದಂತಹ ವಿಷಯ। ಅಭಿಷೇಕವನ್ನು ಮಾಡಬೇಕಾದರೆ, ದೇವರ ಮಂಗಳಾರತಿಯನ್ನು ಮಾಡಬೇಕಾದರೆ ಅನೇಕ ರೀತಿ ನಮಗೆ ತಂತ್ರಸಾರ ಸಂಗ್ರಹ ತಿಳಿಸಿಕೊಡಲಾಗುತ್ತದೆ। ಮಂಗಳಾರತಿ ಹೇಗೆ ತಗೊಳ್ಬೇಕು, 2 ಕೈಗಳಿಂದ ತಗೊಳ್ಬಾರದು, 1 ಕೈಗಳಿಂದ ತಗೊಳ್ಬೇಕು, 1 ಕೈಯಿಂದ ತಗೊಳ್ಬೇಕು, ಎದೆಯನ್ನು ಮುಟ್ಕೊಳ್ಬೇಕು, ಕಣ್ಣುಗಳಲ್ಲಿ ಮುಟ್ಕೊಳ್ಬೇಕು, ತಲೆಯಲ್ಲಿ ಶಿರಗಳಲ್ಲಿ ಮುಟ್ಕೊಳ್ಬೇಕು, ಆದರೆ ಒಂದೇ ಕೈಯಲ್ಲಿ ಮಂಗಳಾರತಿಯನ್ನು ತಗೊಳ್ಬೇಕು। ಎಷ್ಟು ಬಾರಿ ಮಂಗಳಾರತಿಯನ್ನು ಮಾಡಬೇಕು, ಮುಖಕ್ಕೆ 3 ಬಾರಿ, ದೇಹಕ್ಕೆ 3 ಬಾರಿ, ಪರಮಾತ್ಮನ ವಕ್ಷಸ್ಥಳಕ್ಕೆ 3 ಬಾರಿ ಮಂಗಳಾರತಿಯನ್ನು ಮಾಡಬೇಕು, ಎಡಭುಜಕ್ಕೆ ಬಲಭುಜಕ್ಕೆ 3 ಬಾರಿ ಮಂಗಳಾರತಿಯನ್ನು ತೋರಿಸಬೇಕು, ಪಾದಕ್ಕೆ 3 ಸಲ ಮಾಡಿ ಮತ್ತೆ ಅಂಗಾಂಗ ಸಮಗ್ರವಾದ ಅಂಗಗಳಿಗೆ ಭಗವಂತನ ಮಂಗಳಾರತಿಯನ್ನು 3 ಬಾರಿ ಮಾಡಬೇಕು। ಹಾಗಾಗಿ ಷಡ್ಗುಣ್ಣೇಶ್ವರ ಸಂಪನ್ನ ಅಂತ ಅದಕ್ಕೆ ಕರೆಸಿಕೊಳ್ಳುತ್ತಾನೆ। ಕರ್ಮಣ ಮನಸಾವಾಚ ಯಾಚೇಷ್ಠಾ ಮನಿಸಿಚ ಕೇಶವಾರಾಧನೆ ಸಹಸ್ಯ ಜನ್ಮ ಜನ್ಮಾಂತರೇಶ್ವಪಿ। ಯಾರು ಭಗವಂತನ
ಗುಣಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾನೋ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲವೋ ಅಂಥವನಿಗೆ ವಾಯುದೇವರು ಪ್ರೇರಕರಾಗಿ ವಾಯುದೇವರು ತಿಳಿಸಿಕೊಡ್ತಾರಂತೆ. ಯಾವುದರ ಮೂಲಕವಾಗಿ ಸಂಧ್ಯಾವಂದನೆ ಗಾಯತ್ರಿ ಜಪಗಳನ್ನು ಮಾಡಿದಾಗ, ಸಂಧ್ಯಾವಂದನೆ ಗಾಯತ್ರಿ ಜಪಗಳನ್ನು ಮಾಡಿದಾಗ ಧಿಯೋ ಯೋನ ಪ್ರಚೋದಯಾತ್ ಎಂಬ ಆ ಮಂತ್ರದಿಂದ ನಮಗೆ ಶುದ್ಧಿಯಾಗಿರ್ತಕ್ಕಂತಹ ಮನಸ್ಸು ಪ್ರಚೋದನೆ ಆಗತ್ತೆ, ಬುದ್ಧಿಯು ಪ್ರಚೋದನೆ ಆಗತ್ತೆ. ಬುದ್ಧಿ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ವೈರಾಗ್ಯ, ವೈರಾಗ್ಯದಿಂದ ಭಗವಂತನ ಪಾದಗಳನ್ನು ನಾವು ಕಣ್ಣು ಮುಚ್ಚಿದಾಗ ಭಗವಂತನ ಪಾದವುಗಳು ಆ ಕಮಲದಂತಹ ಕಣ್ಣುಗಳುಳ್ಳ ಭಗವಂತನ ಕಣ್ಣುಗಳು ಪಾದಗಳು ಎಲ್ಲವೂ ಕೂಡ ಭಗವಂತನ ಅಂಗಾಂಗಗಳಲ್ಲಿಯೂ ಕೂಡ ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ಪರಮಾತ್ಮನು ನಮಗೆ ಕಾಣಿಸಿಕೊಳ್ತಾನಂತೆ. ಹಾಗಾಗಿ ಇಂತಹ ಕರ್ಮಣ ಮನಸಾವಾಚ ಯಾಚೇಷ್ಠಾಮನಿತ ಚಹ ಕೇಶವಾರಾಧನೆ ಸಾಸ್ಯ ಜನ್ಮ ಜನ್ಮಾಂತರೇಶ್ವಪಿ. ಹಾಗಾಗಿ ಮನೋವಾಕ್ಕಾಯಗಳಿಂದ ಮನಸ್ಸಿನ ಒತ್ತಡಕ್ಕಾಗಿ ಆಗಲಿ, ಯಾರೋ ಹೇಳಿದ್ದಾರಂತೆ ಒತ್ತಡಕ್ಕಾಗಿ ಆಗಲಿ, ಭಗವಂತನ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಆ ಥರವನ್ನು ಮಾಡಿದರೆ ಭಗವಂತ ವಾಯುದೇವರು ನಮ್ಮನ್ನು ಕ್ಷಮಿಸುವುದಿಲ್ಲ. ಹಾಗಾಗಿ ಕರ್ಮಣ ಮನಸಾವಾಚ ಯಾಚೇಷ್ಠ ಮುನಿತಶಃ ಕೇಶವಾರಾಧನೆ ಸಾಸ್ಯ ಜನ್ಮ ಜನ್ಮಾಂತರೇಶ್ವಪಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ತೃತೀಯೋಧ್ಯಾಯದಲ್ಲಿ ನಾನು ನಡೆಸುವ ಎಲ್ಲ ಕಾರ್ಯಗಳು ಜನ್ಮ ಜನ್ಮಾಂತರದಲ್ಲಿಯೂ ನಾನು ಮಾಡುವಂತಹ ಕರ್ಮ ಕ್ರಿಯೆ ನನ್ನ ಪುಣ್ಯ ಪಾಪಗಳು ನಿನಗೆ ಬಿಟ್ಟಿದ್ದು, ನಾನು ಮಾಡುವಂತಹ ಪೂಜೆ ಮಾತ್ರ ನಾನು ಸರಿ ಅಂತ ಹೇಳಿಕೊಳ್ಳುವುದಿಲ್ಲ, ಅದು ಏನೋ ಒಂದು ನನ್ನ ಮನಸ್ಸಿನ ಶುದ್ಧಿಗಾಗಿ ನನಗೆ ಇಂದ್ರಿಯಗಳನ್ನು ಕೊಟ್ಟಿರ್ತಕ್ಕಂತಹ ಪರಮಾತ್ಮ, ನನಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ಪರಮಾತ್ಮ, ನನ್ನ ಶರೀರ ಬ್ರಾಹ್ಮಣ ಶರೀರ ಇದು ಹೇಳಿಕೊಳ್ಳುವಂತಹ ಶರೀರ, ಮಧ್ವಶಾಸ್ತ್ರವನ್ನು ತಿಳಿದುಕೊಳ್ತಾ ಇದ್ದೇನೆ, ಮಧ್ವಶಾಸ್ತ್ರವನ್ನು ಪಠನೆ ಮಾಡಿಕೊಳ್ತಾ ಇದ್ದೇನೆ, ವಾಯುದೇವರ ಜೀವೋತ್ತಮರ ಗ್ರಂಥವನ್ನು ನಾವು ತಿಳ್ಕೊಳ್ತಾ ಇದ್ದೇನೆ, ಭೀಮಸೇನ ದೇವರ ಉಪಾಸನೆಯನ್ನು ನಾನು ಮಾಡ್ತಾ ಇದ್ದೇನೆ, ಈ ತರಹ ಕಾರ್ಯಗಳನ್ನು ನನಗೆ ಕಲ್ಪಿಸಿಕೊಡು, ಕಲ್ಪಿಸಿ ಕೊಟ್ಟಿದ್ದಿ, ಮತ್ತೆ ಮತ್ತೆ ಮುಂದಿನ ಜನ್ಮಗಳಲ್ಲಿಯೂ ಕೂಡ ಬ್ರಾಹ್ಮಣನಾಗಿ ಹುಟ್ಟಿಸು. ತಸ್ಮಾದ್ಯಜ್ಞ ತಸ್ಮಾದಶ್ವಾ ಅಜಾಯಂತ ಏಕೇಚೋ ಭಯಾದತಃ ಪುರುಷೋಕ್ತ ಹೇಳುವಂತೆ ಹುಟ್ಟಿಸು, ಹುಟ್ಟಿಸಿ ನನ್ನನ್ನು ಪುಣ್ಯದ ಸಂಪಾದನೆಯನ್ನು, ನನಗೆ ಪುಣ್ಯದ ಸಂಪಾದನೆಯನ್ನು ಮಾಡಿಸಿ, ಐಶ್ವರ್ಯಗಳಿಂದ ಕೂಡಿರುವಂತಹ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಸಿ, ಪುಣ್ಯಗಳನ್ನು ನನ್ನ ಕೈಗಳಿಂದ ಮಾಡಿಸಿ, ನಿನ್ನ ಪಾದದ ಕೆಳಗಡೆ ನನ್ನನ್ನು ತುಳಿದು ಹಾಕು ಅಂತ ಹೇಳಿ ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾರಂತೆ, ಸ್ತೋತ್ರವನ್ನು ಮಾಡ್ತಾರಂತೆ. ಅಂತಹ ಬ್ರಹ್ಮದೇವ ಸ್ತೋತ್ರವನ್ನು ಮಾಡಬೇಕಾದರೆ ನಾವೆಷ್ಟು ಸ್ತೋತ್ರವನ್ನು ಮಾಡಬೇಕು? ಹಾಗಾಗಿ ಎಲ್ಲರಿಗೂ ಕೂಡ ಭಗವಂತನು ಎಲ್ಲ ಕಾರ್ಯಗಳು ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ನಿನ್ನೆ ಪೂಜೆಯಾಗಲಿ ಅಂತ ಹೇಳಿ ಈ ಒಂದು ಪುರುಷ ಸೂಕ್ತ ತಿಳಿಸಿಕೊಡ್ತಾ ಇದೆ. ಅಂತಹ ಪುರುಷ ಸೂಕ್ತದಿಂದ ಹೇಳುವಂತಹ ಎಲ್ಲ ವಿಪ್ರರು, ಎಲ್ಲ ಭಗವದ್ಭಕ್ತರೂ ಕೂಡ, ಆ ಭಗವದ್ಭಕ್ತರಿಗೂ ಕೂಡ ಭಗವಂತ ಇವತ್ತಿನ ದಿವಸ ಆಗಲಿ ಇನ್ನು ಆರೋಗ್ಯದಿಂದ ಇಟ್ಟು ಚೆನ್ನಾಗಿ ಅವರಿಗೆ ಶಾಸ್ತ್ರವನ್ನು ಭಗವಂತ ನಮಗೆ ಕೊಟ್ಟು ಶಾಸ್ತ್ರವನ್ನು ಕೊಟ್ಟಿದ್ದಾನೆ. ಇಂತಹ ಶಾಸ್ತ್ರವನ್ನು ಮತ್ತೆ ಮತ್ತೆ ಓದುವಂತೆ ಭಗವಂತ ನಮಗೆ ಕಲ್ಪಿಸಲಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಳಿನ ದಿವಸ ಮತ್ತೆ ಭಗವಂತನ ಯತ್ಪುರುಷಂ ವ್ಯದದುಹು ಎಂಬ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕರ್ತ ಪೂಜಾ ತತ್ಪ್ರಸಾದೇ ನಾನ್ಯಥ ತ್ವದ್ಭಕ್ತಿ ತ್ವತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವಿವಂ ವಿಷ್ಣೋ ತೃಪ್ತಿಕರಸದ ಕಾಯೇನ ವಾಚ ಮನಸಾ ಇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಪ್ರಕೃತಿಸ್ವಭಾವಂ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಮ್ಯಾಂತಿ ದುಃಖಾನಿಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.